ಭಾಳ ಬುದ್ಧಿವಂತನ ರೀ, ಜನವನ್ನು ಅಭ್ಯಾಸ ಮಾಡ್ತಾನೆ ರೀ, ನಾಡಿ ಮಿಡಿತು ಹಿಡಿದಂಥ ವ್ಯಕ್ತಿ ಅದನ್ರಿ. ಆಗ ನೀವು ಬೇಕಾದ್ರೆ ಹೇಳ್ರಿ, ಏನು ಹೇಳಿದ್ರು ಅಲ್ಲೇನು. ಇಲ್ಲ ದುಡ್ಡ ಗೆಲ್ಲಾಗಿ ದುಡ್ಡಬೇಕು ದುಡ್ಡ ಅಂತ ಸ್ಪಷ್ಟವಾಗಿ ಮಾತಾಡ್ತಾರೆ. ಇದು ಇವತ್ತಿನ ಟೆಂಡೆನ್ಸಿ. ಹೀಗಾಗಿ ದೇವೇಗೌಡರು ತಮ್ಮ ಉಳಿವಿಗಾಗಿ ಅನಿವಾರ್ಯವಾಗಿ, ಯಾಕಂದರೆ ಅಧಿಕಾರ ಇದ್ದರೆ ಅವರ ಅಸ್ತಿತ್ವ ಉಳಿದ ಕುಟುಂಬದ ಎಲ್ಲಾದ್ರೂ ಇಲ್ಲ ಅರ್ಪಿತು ಹೋಗಿಬಿಡ್ತದೆ, ಮರೆತು ಹೋಗಿಬಿಡ್ತಾರೆ, ಇಡೀ ದೊಡ್ಡ ಸಂತೆಯಲ್ಲಿ ಸೂಜಿ ಕಳ್ಕೊಂಡಂಗೆ ಆಗಿಬಿಡ್ತದೆ ಅಂತ. ಹೀಗಾಗಿ ಅವರು ಅದನ್ನು ಬಿಡಲಿಕ್ಕೆ ಸಾಧ್ಯ ಇರಲಿಲ್ಲ. ಭಾಳಷ್ಟು ಅನಿಸಿತ್ತು ಇಲ್ಲ ಹಿಂದೆ ಸೆಲ್ಲಿಕ್ಕೆ ಇಲ್ಲ ಅಂತ. ಮತ್ತು ಒಂದು ಹೇಳಿ ಎರಡೇ ಸೀಟನ್ನು ಕೊಡೋದಾದ್ರೆ ಮತ್ತು ಜೆ ಡಿ ಎಸ್ ಅವರು ಅವ್ರ ಜೊತೆ ಬಾಳೆ ಮಾಡೋದಿಲ್ಲ ಅನ್ನೋದು ಸಹಿತ ಅಷ್ಟು ಸತ್ತದ. ಯಾಕಪ್ಪ ಅಂತಂದರೆ ಈ ಅವರು ಬಿ ಜೆ ಪಿ ಹೊಂದಾಣಿಕೆ ಮಾಡಿಕೊಂಡಿದ್ದು ಅಧಿಕಾರವನ್ನು ಉಳಿಸ್ಕೊಳ್ಳೋ ಸಲುವಾಗಿ. ಅದಕ್ಕೆ ಅವರು ಅಧಿಕಾರ ಕ್ಷೇತ್ರದ 5-6 ಕ್ಷೇತ್ರಗಳಿದ್ದಾವೆ, ಒಂದು ದಕ್ಷಿಣ ಕರ್ನಾಟಕದಲ್ಲಿ. ಅವರಲ್ಲಿ ವಿಶೇಷವಾಗಿ ಮಂಡ್ಯ ಮತ್ತು ಹಾಸನ ಅಂತ ಅವ್ರ ತವ್ರ ಮನೆಗಳು, ಅಲ್ಲಿ ನಮ್ಮನ್ನು ಬಿಟ್ಟು ಬೇರೆದವರಿಲ್ಲ. ನಾವು ಗೆಲ್ಲಿಸೋಲಿ ನಾವನ್ನಿಲ್ಲ ಅವ್ರನ್ನ. ಹೀಗಾಗಿ ಈಗ ಏನಾಗಿಬಿಟ್ಟದಪ್ಪ ಅಂದರೆ, ಮತ್ತು ಅದೇ ಕಾರ್ಯಗಳ ಸುಮಲತಾ ಅವರು ಸಹಿತ ಬೇಕಾದಾಗಲ್ಲಪ್ಪ ನನ್ನ ಗಂಡನ ಮನೆ ಇದು, ನಾನು ಬಿಟ್ಟು ಕೊಡೋದಿಲ್ಲ ಅನ್ನೋಂಗೆ ಅವ್ರು ಮಾತಾಡ್ತಾರೆ. ಬಿ ಜೆ ಪಿ ಲೀಡರ್ಗೆ ಹೋಗಿ ಭೇಟಿ ಆದರು, ಚರ್ಚೆ ಮಾಡಿದರು, ಏನೆಲ್ಲ ಮಾಡಿದರು, ಅವ್ರು ಏನು ಹೇಳಿದ್ರು ಗೊತ್ತಿಲ್ಲ, ಏನೋ ಆಶ್ವಾಸನೆ ಕೊಟ್ಟಿರ್ಬೋದು, ನೋಡೋಣ್ರಿ, ಪ್ರಯತ್ನ ಮಾಡೋಣ್ರಿ, ಹೇಳೋಣ್ರಿ, ಕೇಳೋಣ್ರಿ ಅಂತೇಳಿ. ಅದಕ್ಕೆ ನಮ್ಮ ದೇವೇಗೌಡರ ಫ್ಯಾಮಿಲಿ ಆಸ್ಪತ್ರೆ ಕೊಟ್ಟಿಲ್ಲ ಅಂತ ಕಾಣ್ತದೆ. ಹೀಗಾಗಿ 5 ಕ್ಷೇತ್ರ ಅಥವಾ 6 ಕ್ಷೇತ್ರ ತರಗಳು ಬಿಟ್ಟುಕೊಡ್ಬೋದು, ಜೆ ಡಿ ಎಸ್ ಅಲ್ಲಿರ್ತದೆ ಅನ್ನುವಂಥದ್ದು. ಅದಕ್ಕಾಗಿ ಇದು ಎಷ್ಟು ಬಿಟ್ಟು ಯಶಸ್ವಿಯಾಗಿದ್ದೀನಿ ಆಗಿಲ್ಲ, ಫೈನಲ್ ಆಗಿಲ್ಲ, ಫೈನಲ್ ದತ್ತ ಹೊಂಟದಪ್ಪ ಅಂತ ಈಗ ಬಂದಂಥ ಇತ್ತೀಚೆಗೆ ಬೆಳವಣಿಗೆ ಆದಂಥ ವಿಚಾರಗಳಿವೆಲ್ಲ. ಅದರಲ್ಲೂ ಮಂಡ್ಯಕ್ಕೆ ಸ್ವತಃ ಎಚ್ ಡಿ ಕುಮಾರಸ್ವಾಮಿನ ನಿಲ್ಲಬೇಕಂತ ವಿಚಾರ ಮಾಡಿದ್ದಾರೆ. ಇಲ್ಲಪ್ಪ ಅಂದರೆ ಶ್ರೇ ಎಸ್ ಪುಟ್ಟರಾಜು ಅವರ ಅತ್ಯಂತ ಆತ್ಮೀಯರು ಅವ್ರು ನಿಲ್ಲಿಸುವಂಥ ವಿಚಾರ ಮಾಡ್ತಾ ಇದ್ದಾರೆ. ಆದರೆ ವಿಶೇಷವಾಗಿ ಎಚ್ ಡಿ ಕೆನ ನಿಲ್ಲಬಹುದೇನೋ ಅನ್ನುವಂಥ ಭಾಳ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಮತ್ತು ಬಿ ಜೆ ಪಿ ಆದ್ರ ಸಹಿತ ಎಚ್ ಡಿ ಕೆ ಅವರನ್ನು ನಿಲ್ಲಿಸೋಕೆ ಪ್ರಯತ್ನ ಮಾಡ್ತದೆ. ಯಾಕಂದರೆ ಪೂರ್ಣ ಪ್ರಮಾಣದಲ್ಲಿ ಅವ್ರು ಹೋರಾಟ ಮಾಡ್ತಾರೆ, ತಾವು ಸ್ವತಃ ಹೇಳಿದ್ರೆ ಇನ್ನೊಬ್ಬರ ಮೇಲೆ ಇಳಿಸಿದ್ರೆ ಅವರು ಓಡಾಡ್ತಾರೆ ಮಾಡ್ತಾರೆ, ಆದರೆ ಅದ್ರ ಬಗ್ಗೆ ಅಷ್ಟು ಆಸಕ್ತಿ ತೊಗೊಳಿಕ್ಕಿಲ್ಲ. ಅದಕ್ಕೆ ಫೈನಲ್ ಎಚ್ ಡಿ ಕೆ ಅವ್ರನ್ನ ನಿಲ್ಲಿಸಿಬಿಡೋದು. ಯಾಕಂದರೆ ಸುಮಲತಾರನ್ನು ಸೋಲಿಸೋದು ಸುಲಭನೇ ಅಲ್ಲದೆ, ಒಂದು ರೀತಿ ಅಸಾಧ್ಯನ ಕಬ್ಬಿನ ಕಣವೆ. ಅದರಾಗೂ ಇತ್ತೀಚಿನ ದಿನಗಳಲ್ಲಂತೂ ಮುಸ್ಲಿಮ್ಸ್ ಓಟ್ಸು ಸಹಿತ ಇಲ್ಲಿವರೆ ಜೆ ಡಿ ಎಸ್ ಜೊತೆಗಿದ್ದು ಔಷಧಿ ಜೋ ಹೊರಗೆ ಹೋಗಿದ್ದಾವೆ. ಇರೋದೇನಪ್ಪ ಅಂದ್ರೆ ಅವರು ಒಕ್ಕಲಿಗರ ಓಟ್ರ ಮೇಲೆ ಇವತ್ತೇನಾದರೂ ರಾಜಕೀಯ ಮಾಡೋದದ ಏನು, ಒಕ್ಕಲಿಗರ ಯಾವ ರೀತಿಯಾಗಿ ಅವ್ರು ಸ್ಪಂದಿಸ್ತಾರೆ, ಅವ್ರ ರಾಜಕೀಯ ಬಗ್ಗೆ ಎಷ್ಟು ಲೈಕ್ ಮಾಡ್ತಾರೆ, ಡಿಸ್ಲೈಕ್ ಮಾಡ್ತಾರೆ, ಆ ಒಕ್ಕಲಿಗ ಸಮಾಜಕ್ಕೆ ಬಿಟ್ಟಂಥ ವಿಷಯ. ಈ ಹಿನ್ನೆಲೆ ಇವತ್ತು ಒಂದು ಜಾತ್ಯಾತೀತ ತೊರೆದಕ್ಕಾಗಿ ಅದೇ ಕಾಲಕ್ಕೆ ಮೂಲಭೂತವಾಗಿ ತರದ್ದು ಅಂತ ನಾವು ಮಾತಾಡ್ತೀವಿ. ಬಿ ಜೆ ಪಿ ಬಗ್ಗೆ ಅವ್ರ ಜನರು ಜೊತೆ ಕೂಡ್ಕೊಂಡಿದ್ದಾರೆ, ಒಂದು ಹೋದರೂ ಒಂದು ಇದ್ದೇ ಇರ್ತದೆ. ಮುಸ್ಲಿಮರು ಓಟ್ ಬರಲಿಕ್ಕೆ ಅಷ್ಟು ಹೋದಪ್ಪ, ನಮ್ಮ ಒಕ್ಕಲಿಗರು ಲೆಕ್ಕಾಯಿತರು ಮೇಲ್ಜಾತಿ ಓಟ್ ಬಂದರೂ ನಡೀತದೆ ಅನ್ನೋಂಥ ತೀರ್ಮಾನಕ್ಕೆ ಈ ಒಂದು ಜೆ ಡಿ ಎಸ್ ಬಂದು ನಿಂತದ. ಹೀಗಾಗಿ ಎಚ್ ಡಿ ಕೆ ಅವರು ನಿಲ್ಲಿಸುವಂಥ ಪ್ರಯತ್ನಗಳು ಬಿ ಜೆ ಪಿಗೆ ಮಾಡಿದ್ರು. ಯಾಕೆಂದ್ರೆ ಅವ್ರಿಗೆ ಒಂದೊಂದು ಸೀಟ್ ಇಂಪಾರ್ಟೆಂಟ್ ಅದ ಈ ಸಲ. ಶಾ ಮತ್ತು ಮೋದಿ ಅವರಿಗೆ ಯಾವುದು ಸೋಲು ಕೊಡುದು, 20 ಬರಬೇಕಂತ ಅವ್ರು ವಾದ ಮಾಡ್ತಾ ಇದ್ದಾರೆ. ಅದರ ಸುಲಭಿಲ್ಲ ಆ ಮಾತು ಬೇರೆ, ಆದರೆ ಅವ್ರ ಭಯಕ್ಕೆ ಅಷ್ಟದ. ಹೀಗಾಗಿ ಎಚ್ ಡಿ ಕುಮಾರಸ್ವಾಮಿಯವರು ಮಂಡ್ಯಕ್ಕೆ ನಕ್ಕಿ ಅನ್ನೋದು ಹೆಚ್ಚು 99.9. ಇನ್ನೇನು ತಪ್ಪರು ಅದರ ನಂತರದಲ್ಲಿ ಅವರು ಹೇಳಿಕೊಟ್ಟಂಥ ಸಿ ಎಸ್ ಪುಟ್ಟರಾಜು ಅವರು ಎಷ್ಟರ ಮಟ್ಟಿಗೆ ಅಲ್ಲಿ ಗೆಲ್ತಾರೆ ಅನ್ನೋದು ಆ ಒಂದು ದಳದ ಇಲ್ಲೇನಿದ್ರು ಇವತ್ತು 5-6 ಕ್ಷೇತ್ರಗಳಲ್ಲೇ ದಳದ ಮಾತು ನಡೆಯುವಂಥದ್ದು ಅನಿವಾರ್ಯ ಅದು ಬಿ ಜೆ ಪಿಗೆ. ಯಾಕಂದರೆ ಬಿ ಜೆ ಪಿಗೆ ಯಾಕೆ ಅನಿವಾರ್ಯ ಅಂದರೆ ಈಗ ಹೇಳಿದ್ ನಿಮಗೆ ಮೋದಿಜಿ ಅವರಿಗೆ ಎಷ್ಟು ಸಾಧ್ಯ ಮ್ಯಾಕ್ಸಿಮಮ್ ಸೀಟ್ ಬರಬೇಕಾಗ್ಯದ. ಅವರೆಲ್ಲ ಹೇಳ್ತಾ ಇದ್ದಾರೆ 370 ಪಾರ್ ಅಂತ ಹೇಳ್ತಾ ಇದ್ದಾರೆ ಎನ್ ಡಿ ಎ. ಅದು ಪಾರ್ ಆಗ್ತದೋ ಪಾರಾಗಿ ಅಲ್ಲೇ ಉಳಿತದೋ ಗೊತ್ತಿಲ್ಲ. ಮತ್ತು ಇನ್ನು ವಿರೋಧಿಗಳಂತೆ 272 ಗೆಲ್ಲೋದು ಅಸಾಧ್ಯತೆ, 400 ಎಲ್ಲಿದೋ ಮಾರಾಯಿತಿ ಇವ್ರು ಹೇಳ್ತಾ ಇದ್ದಾರೆ. ಇಂಥ ಪ್ರಸಂಗದಲ್ಲಿ ರಿಸ್ಕನ್ನು ಯಾರೂ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ.